ನಮಸ್ಕಾರ. ಈಗ ಗಂಗೆ ಗೌರಿ ಚಿತ್ರತಂಡವನ್ನು ಹರಸಿ ಆಶೀರ್ವಾದ ಮಾಡೋದಕ್ಕೆ ನಮ್ಮ ಚಿತ್ರರಂಗದ ಪ್ರಸಿದ್ಧ ನಿರ್ದೇಶಕರಾದ ಸಾಯಿ ಪ್ರಕಾಶ್ ಸರ್ ಬಂದಿದ್ದಾರೆ. ಅವರಿಗೆ ನಾವು ವೇದಿಕೆ ಮೇಲೆ ಬರ್ಮಾಡ್ಕೊಂತಿದ್ದೀನಿ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಸಾಯಿ ಪ್ರಕಾಶ್ ಸರ್ ಜಾಗ ಬಿಡ್ರಿ, ಇಲ್ಲಿ ಎದ್ದಲ್ಲಿ ಜಾಗ ಬಿಡಿ ಸರ್, ಬನ್ನಿ ಪ್ಲೀಸ್. ಶಿವಾನಂದ ದೊಡ್ಡಮನೆಯವರು ಬಂದಿದ್ದಾರೆ, ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಉಸುರಿ ಜಯಸಿಂಹ ಅವರು ನಮ್ಮ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಪತ್ರಿಕಾ ಮಿತ್ರರಿಗೆ, ಓಕೆನಾ, ನಮಸ್ಕಾರ. ಇವತ್ತೇನು ಗಂಗೆ ಗೌರಿಯ ಒಂದು ಪೌರಾಣಿಕ ಚಿತ್ರ ನಾವು ಮಾಡ್ತಾ ಇದ್ದೀವಿ. ಈ ಪೌರಾಣಿಕ ಚಿತ್ರದಲ್ಲಿ ಮುಖ್ಯವಾಗಿ ಶಿವನ ಪಾತ್ರ ಬಹಳ ಅದ್ಭುತವಾದ ಪಾತ್ರ, ಮುಖ್ಯವಾದ ಪಾತ್ರ ಶಿವನ ಪಾತ್ರ. ಆ ಶಿವನ ಪಾತ್ರದಲ್ಲಿ ಕ್ಷಮಿಸ್ಬೇಕು, ನಿರ್ಮಾಪಕರಾದ ಮಧು ಕಾರ್ತಿಕ್ ಅವರು, ಮಧು ಕಾರ್ತಿಕ್ ಅವ್ರು ಬರಬೇಕು. ದಯವಿಟ್ಟು ವೇದಿಕೆಯಲ್ಲಿ ಮಧು ಕಾರ್ತಿಕ್ ಬರಬೇಕು. ಸೀತಾರಾಮ್ ಅವರು ಬರಬೇಕು. ದಯವಿಟ್ಟು ಮಧು ಕಾರ್ತಿಕ್ ಅವರು ಸಾಕಲ್ಲ. ಇಲ್ಲೆಲ್ಲರೂ ನಮ್ಮ ಮಿತ್ರರೇ, ಎಲ್ಲ ನಮ್ಮ ಬಳಗನೇ. ಹಾಗಾಗಿ ಕೆಲವರು ನಾವು ಕರೆದು ಮತ್ತೆ ದಯವಿಟ್ಟು ಕ್ಷಮಿಸ್ಬೇಕು. ಇಲ್ಲಿ ಇದಕ್ಕೆ ನನ್ನ ಸ್ನೇಹಿತರಾದ ಶ್ರೀ ವಿಷ್ಣು ಬಂದಿದ್ದಾರೆ, ಅವ್ರ ಮಗ ಸಾಗರ್ ಬಂದಿದ್ದಾರೆ, ಸಾಕಷ್ಟು ಜನ ಎಲ್ಲ ಗೀತಾ ಬಂದಿದ್ದಾರೆ, ಆರ್ಟಿಸ್ಟ್ ಎಲ್ಲರೂ ಬಂದಿದ್ದಾರೆ. ಹಾಗಾಗಿ ಎಲ್ರಿಗೂ ನಾನು ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಈಗ ವಿಶೇಷವಾಗಿ ನಾ ಇವತ್ತು ಏನು ಪತ್ರಿಕಾ ಇದನ್ನು ಕರೆದಿರೋದು ಏನಪ್ಪ ಅಂದರೆ, ಈ ಗಂಗೆ ಗೌರಿ ಚಿತ್ರದಲ್ಲಿ ಮುಖ್ಯವಾದ ಪಾತ್ರ ಶಿವನ ಪಾತ್ರ. ಆ ಶಿವನ ಪಾತ್ರವನ್ನು ನಮ್ಮ ಗಣೇಶ್ ರಾವ್ ಕೇಸರ್ಕರ್ ಅವರು ಅಭಿನಯಿಸಿದರೆ, ವಿಶೇಷ ಏನಪ್ಪ ಅಂದರೆ ಅದು ಈ ಚಿತ್ರ ಅವರಿಗೆ 333ನೇ ಚಿತ್ರ, 333ನೇ ಚಿತ್ರವಾಗಿ ಅವರು ಅಭಿನಯಿಸಿದ್ದಾರೆ. ನನಗೊಂದ್ಸಲ ಸಿಕ್ಕಿದ್ರು ಪುರುಷೋತ್ತಮ್, ನಾವೇನಾದರೂ ಒಂದು ನನ್ನ 333ನೇ ಚಿತ್ರ ಏನಾದರೂ ಮಾಡಬೇಕು, ವಿಶೇಷವಾಗಿರಬೇಕು, ಅದು ನಾನೇ ಅದನ್ನು ಮುಖ್ಯ ಪಾತ್ರ ಅಭಿನಯಿಸ್ಬೇಕು ಅಂದಾಗ ನಾವು ಇಬ್ಬರು ಮಾತಾಡಿದ್ವು. ನಂಬಲ್ಲ, ಬರೀ ರೋಡಲ್ಲಿ ಅಷ್ಟೇ ಮಾತಾಡಿದ್ದು. ನಾವು ಅದಕ್ಕೆ ಚರ್ಚೆ ಅಂತೇಳಿ ಹೋಟ್ಲ್ ಹೋಗಲಿಲ್ಲ, ಎಲ್ಲೂ ಮಾಡಲಿಲ್ಲ, ಕಾಫಿ ಕೂಡ ಕುಡಿಲಿಲ್ಲ. ನಮ್ಮ ಮನೇಲಿ ಸುಮ್ಮನೆ ಜಾಗಿಂಗ್ ಮಾಡ್ತಾ ಮಾಡ್ತಾ ಮಾತಾಡೋದು ವಿಚಾರ ಬಂತು, ಏನೋ ಮಾಡಬೇಕು ಅಂದಾಗ ನಾನು ಸುಮ್ಮನೆ ಅಂದೆ. ನಮ್ಮ ಸ್ನೇಹಿತರು ಅನಿಲ್ ಹೇಳಿದ್ರು, ಸರ್ ಗಂಗೆ ಗೌರಿ ಚೆನ್ನಾಗಿರುತ್ತೆ ಸರ್, ಇವರು ಚೆನ್ನಾಗಿ ಸೆಟ್ ಆಗಿದೆ. ಯಾಕಂದರೆ ಈ ಹಿಂದೆ ನಾನು ಸಿದ್ದರಾಮೇಶ್ವರ ಶಿವಯೋಗಿ ಸಿದ್ದರಾಮೇಶ್ವರ ಸಿನಿಮಾ ಮಾಡಿದ್ದೆ, ಅದರಲ್ಲಿ ಇವರು ಶಿವನ್ ಪಾತ್ರ ಮಾಡಿದರು, ಅದ್ಭುತವಾಗಿತ್ತು ಆ ಪಾತ್ರ. ಆ ಪಾತ್ರ ಇನ್ಸ್ಪಿರೇಷನೇ ನಮಗೆ, ಆ ಪಾತ್ರ ತುಂಬ ಚೆನ್ನಾಗಿ ಕಾಣಿದೆ, ಒಪ್ಪುತ್ತೆ ಅಂತ ಎಲ್ಲರೂ ಹೇಳೋದ್ರಿಂದ ಗಂಗೆ ಗೌರಿ ತುಂಬ ಅದ್ಭುತವಾಗಿರುತ್ತೆ, ಒಳ್ಳೆ ಕಥೆ ಅಂಥೇಳಿ ಅದನ್ನು ನಾವು ಸೆಲೆಕ್ಟ್ ಮಾಡಿ ಆಗಲೇ ಯಾವ ಯೋಚನೆ ಮಾಡಲಿಲ್ಲ. ಆಯಿತು ಪುರುಷೋತ್ತಮ್, ಮಾಡಿಬಿಡೋಣ ಆ ಸಿನಿಮಾನ, ನಾನು ಮಾಡ್ತೀನಿ, ಎಷ್ಟೇ ಖರ್ಚಾಗಲಿ ನಾನು ಮಾಡ್ತೀನಿ ಅಂತ ಧೈರ್ಯವಾಗಿ ಮುಂದೆ ಬಂದರು. ಅದಕ್ಕೆ ಸಪೋರ್ಟಾಗಿ ಸುಮಿತಾ ಮೇಡಮ್ ಅವರು, ಅವರು ಸಪೋರ್ಟ್ ನಿಂತ್ಕೊಂಡ್ರು, ಬಸವರಾಜ್ ದೇಸಾಯಿ ಅವರು ಸಪೋರ್ಟ್ ನಿಂತ್ಕೊಂಡ್ರು, ಹಾಗೆ ಆಮೇಲೆ ನಮ್ಮ ರೂಪಾಲಿ ಅವರು ಕೂಡ, ಸರ್ ನಾನು ಕೂಡ ಅದಕ್ಕೆ ನಿಮಗೆ ಸಪೋರ್ಟಿವ್ ಆಗಿರ್ತೇನೆ, ನಾನು ಕೂಡ ಅದಕ್ಕೆ ನಾನು ಸಹಕಾರ ಕೊಡ್ತೀನಿ ಅಂತ ಇದ್ದಕ್ಕೆ ಇವತ್ತು ಚಿತ್ರ ಅದ್ಭುತವಾಗಿ ನಾವು ಮಾಡೋಕ್ಕೆ ಯಶಸ್ಸು ಸಿಗ್ತಾ ಇದೆ. ಇಲ್ಲಿ ಬಜೆಟ್ ಲೆಕ್ಕ ಇಲ್ಲ, ಇಲ್ಲಿ ನಮ್ಮ ಕಥೆ ಮುಖ್ಯ ಅಷ್ಟೇ. ಯಾಕಂದರೆ ಈ ಏನು ಪೌರಾಣಿಕ ಚಿತ್ರಗಳು ಮಾಡೋದಾದರೆ ನಾವು ಬಜೆಟ್ ಲೆಕ್ಕ ಹಾಕೋಕ್ಕಾಗಲ್ಲ. ಅದೆಷ್ಟು ಏನು ಕಥೆ ಕೇಳುತ್ತೋ, ಸೆಟ್ಗಳಿರ್ಬೋದು, ಸಿ ಜಿ ವರ್ಕ್ ಇರ್ಬೋದು, ಪ್ರತಿಯೊಂದು ವಿಶೇಷವಾಗಿರುತ್ತೆ. ಹಾಗಾಗಿ ನಾವು ಇದನ್ನು ಚಿತ್ರವನ್ನು ಅದ್ಭುತ ಮಾಡಬೇಕು ಅಂತ ಕೊಟ್ಟಿದ್ದೀವಿ. ಅದಕ್ಕೆ ನೀವೆಲ್ಲರೂ ಆಶೀರ್ವಾದ ಸಹಕಾರ ಬೇಕು. ಈಗ ಈ ಶೂಟಿಂಗು ಮ್ಯಾಕ್ಸಿಮಮ್ ಇದು ಸಿ ಜಿ ವರ್ಕ್ ಇರೋದ್ರಿಂದ, ಯಾಕಂದರೆ ಕೈಲಾಸ ಬರುತ್ತೆ, ವೈಕುಂಠ ಬರುತ್ತೆ, ಬ್ರಹ್ಮಲೋಕ ಬರುತ್ತೆ, ಸ್ವರ್ಗಲೋಕ ಬರುತ್ತೆ. ಹಾಗಾಗಿ ಗ್ರೀನ್ ಮ್ಯಾಟು ನಾವು ಜಾಸ್ತಿ ಮಾಡ್ತಾ ಇದ್ವಿ. ಆನಂತರ ಮೈಸೂರು, ಶ್ರೀರಂಗಪಟ್ಟಣ, ಆಮೇಲೆ ಊಟಿ, ಇಲ್ಲೆಲ್ಲ ಸಾಕಷ್ಟು ನಾವು ಸುಮಾರು 30 ದಿನಗಳ ಇದನ್ನ ಕಾಲ ನಾವು ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಎಲ್ಲಿ ನಮ್ಮ ಲೊಕೇಶನ್ ಎಲ್ಲೆಲ್ಲ ಅನುಕೂಲ, ಯಾಕಂದರೆ ಇದು ಪೌರಾಣಿಕ ಆಗಿರೋದ್ರಿಂದ ಎಲ್ಲೂ ನಮಗೆ ಟಾರ್ ರೋಡ್ ಕಾಣಿಸೋಂಗಿಲ್ಲ, ವೈರುಗಳು ಕಾಣಿಸೋಂಗಿಲ್ಲ, ಹೊಸ ಬಿಲ್ಡಿಂಗ್ ಕಾಣಿಸೋಂಗಿಲ್ಲ. ಅದನ್ನು ನಾನು ನೋಡಿ ನೋಡಿ ಹಿಂದೆ ಯಾವ 1000 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು, ಆ ರೀತಿ ಲೊಕೇಶನ್ಸು, ಆ ರೀತಿ ಕಾಸ್ಟ್ಯೂಮ್ಸು, ಹಾಗಾಗಿ ನಾವು ಅದನ್ನು ನೋಡಿಕೊಂಡು ಎಲ್ಲೆಲ್ಲಿ ಲೊಕೇಶನ್ ಅನುಕೂಲ ಆಗುತ್ತೋ ಮಾಡ್ತಾ ಇದ್ದೀವಿ. ಸಾಕಷ್ಟು ಇನ್ನು ಆಮೇಲೆ ನಾರ್ತ್ ಕರ್ನಾಟಕ ಆ ಕಡೆ ಕೂಡ ಹೋಗ್ತಾ ಇದ್ದೀವಿ ನಾವು ಶೂಟಿಂಗ್ಗೋಸ್ಕರ. ಎಲ್ಲಿ ನಮಗೆ ಬೇಕು ಅನ್ಸುತ್ತೆ ಕಥೆಗೆ ಅಲ್ಲಿ ನಾವು ಹೋಗಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ. ಈಗ ನಮ್ಮ ತಾವು
ಇಲ್ಲ ತಾವು ಸರ್ ಗಂಗೆಗೌರಿ ಇದು ಪುರಾಣ ಆಧಾರಿತ. ಶಿವಪುರಾಣದಲ್ಲಿ ಗಂಗೆಗೌರಿ ಒಂದು ಕತೆ ಬರ ಅಂದರೆ ಗಂಗೆಗೂ ಗೌರಿಗೂ ಸಂಬಂಧ ಏನು? ಅವ್ರು ಯಾಕೆ ಗಂಗೆ ಯಾಕೆ ಶಿವನ ತಲೆ ಮೇಲೆ ಕೂತ್ಕೊಂಡ್ಳು? ಎಲ್ಲರೂ ಕೇಳ್ಬೋದು ಗಂಗೆ ಯಾಕೆ ಅವಳು ಶಿವನ ತಲೆ ಮೇಲೆ ಕೂತ್ಕೊಂಡ್ಳು ಅಂತ. ಅದಕ್ಕೆ ಕಾರಣ ಇದೆ, ಆ ಕಾರಣ ತಿಳ್ಕೊಬೇಕು. ಸಿಂಹ ನೋಡ್ಬೇಕು ನೀವು. ಗಂಗೆ ತಲೆ ಮೇಲೆ ಯಾಕೆ ಕೂತ್ಕೊಂಡ್ರು, ಗೌರಿ ಯಾಕೆ ತೊಡೆ ಮೇಲೆ ಕೂತ್ಕೊಳ್ಳೋ ಅನ್ನೋದಕ್ಕೆ ಕಾರಣ ಇದೆ. ಅದನ್ನೇ ಗಂಗೆ ಗೌರಿ ಅಂತ ಮುಖ್ಯವಾಗಿ ಇಟ್ಕೊಂಡು ನಾವು ಶಿವ ಯಾವ ರೀತಿ ಅವ್ರನ್ನ ಸಂಭಾಯಿಸ್ತಾ ಹೋದ ಅವರಿಬ್ಬರು. ಇನ್ನೊಂದು ಇದರಲ್ಲಿ ಏನಾಗುತ್ತೆ ಅಂದರೆ ಒಂದು ತಿಳ್ಕೊಬೋದು ವಿಚಾರ ಈ ಸಿನಿಮಾದಲ್ಲಿ, ಈ ಗಂಗೆ ಗೌರಿ ಸೌಹಾರ್ದತೆ, ಒಂದು ಹೆಣ್ಣು ಮನೆಯ ಬೆಳಕು, ಆ ಮನೆಯಲ್ಲಿ ಶಾಂತಿ ಇರಬೇಕು, ನೆಮ್ಮದಿ ಇರಬೇಕು. ಎರಡು ಹೆಣ್ಣಿದ್ರು ಕೂಡ ಗಂಡಿಗೆ ಅವರಿಬ್ಬರು ಯಾವ ರೀತಿ ಇರಬೇಕು, ಯಾವ ರೀತಿ ಇರಬೇಕು ಅಂತ ತೋರಿಸ್ತೀವಿ. ಇನ್ನೊಂದು ವಿಶೇಷ ಏನಪ್ಪ, ಕೈಲಾಸದಲ್ಲಿ ನೀವು ಕೂತ್ಕೊಂಡಿರುವ ಸೌಹಾರ್ದತೆ ಇದೆ. ಅಲ್ಲಿ ನೋಡಿ ಹುಲಿ ಇದೆ, ನಂದಿ ಇದೆ, ಹಾವಿದೆ, ನವಿಲಿದೆ, ಇಲಿ ಇದೆ, ಒಂದಕ್ಕೊಂದು ವೈರತ್ವ ಇದೆ. ಹುಲಿ ಕಂಡ್ರೆ ಹಸುಗಾಗಲ್ಲ, ಹಾವು ಕಂಡ್ರೆ ನವಿಲ್ಗಾಗಲ್ಲ, ನವಿಲು ಕಂಡ್ರೆ ಇಲಿಗಾಗಲ್ಲ, ಆದರೂ ಎಲ್ಲ ಒಟ್ಟಿಗೆ ಇದ್ದಾವೆ. ಅದು ಸೌಹಾರ್ದತೆ, ಅದೇ ಕೈಲಾಸದ ಒಂದು ವಿಶೇಷ. ಕೈಲಾಸದಲ್ಲಿ ಯಾಕೆ ಅದಿದೆ ಅಂದರೆ ಸೌಹಾರ್ದತೆ ಸಂಕೇತ ಕೈಲಾಸ. ಹಾಗಾಗಿ ಆ ಒಂದು ಸನ್ನಿವೇಶ ಇಟ್ಕೊಂಡು, ಆ ಒಂದು ಉದ್ದೇಶ ಇಟ್ಕೊಂಡು, ಆ ಕಾನ್ಸೆಪ್ಟಲ್ಲಿ ನಾವು ಈ ಸಿನಿಮಾ ಮಾಡ್ತಾ ಇದ್ದೀವಿ. ಅದಕ್ಕೆ ಹಾಗಾಗಿ ಆ ಗಂಗೆ ಗೌರಿ ಸಿನಿಮಾ ನೋಡಿದಾಗ ಎಲ್ಲ ಸಂಪೂರ್ಣ ಅರ್ಥ ಆಗುತ್ತೆ. ಅದು ಈಗ ನಮ್ಮ ಈ ಚಿತ್ರದ ಬಗ್ಗೆ ನಮ್ಮ ಗುರುಗಳಾದ ಸಾಯಿ ಪ್ರಕಾಶ್ ಸರ್ ಒಂದೇ. ಓಂ ಶ್ರೀ ಸಾಯಿರಾಮ್. ಗಂಗೆ ಗೌರಿ ಚಿತ್ರದ ತಂಡದ ಎಲ್ಲರಿಗೂ ನನ್ನ ಶುಭಾಶಯ. ಪುರುಷೋತ್ತಮ್ ಇಂಥ ಚಿತ್ರಗಳು ಮಾಡೋದ್ರಲ್ಲಿ ದಿಟ್ಟ ಅಂತ ಹೇಳಿ ನಾನು ಇಷ್ಟಪಡ್ತೀನಿ. ಯಾಕಂದರೆ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಮಠಗಳಿದೆ ಎಲ್ಲ ಕಡೆ ಆ ಮಠದ ಚಿತ್ರಗಳೆಲ್ಲ ಮಾಡಿದ್ದಾರೆ. ನಿರ್ಮಾಪಕರು ಚೆನ್ನಾಗಿರಬೇಕು. ನಿರ್ಮಾಪಕರು ಏನು ದುಡ್ಡು ಹಾಕ್ತಾರೆ, ಆ ದುಡ್ಡು ಹೆಂಗೆ ವಾಪಸ್ ತಗೋಬೇಕು, ನಿರ್ಮಾಪಕರಿಗಿಂತ ನಮ್ಮ ಪುರುಷೋತ್ತಮರಿಗೆ ಚೆನ್ನಾಗಿ ಗೊತ್ತು. ಇಂಡಸ್ಟ್ರಿ ಬೆಳಿಬೇಕಂದ್ರೆ ಇಂಥ ನಿರ್ದೇಶಕರು ಇರಬೇಕು. ಇಂಥವ್ರನಿಂದಾನೇ ಇಂಡಸ್ಟ್ರಿ ಬೆಳಿಗ್ಗೆ ಅವಕಾಶ ಇರುತ್ತೆ. ಎಷ್ಟು ಇನ್ವೆಸ್ಟ್ ಮಾಡಿದರೆ ಈ ಚಿತ್ರಕ್ಕೆ ದುಡ್ಡು ವಾಪಸ್ ಬರುತ್ತೆ ಅನ್ನೋದು ಫಸ್ಟ್ ಅವ್ರು ಲೆಕ್ಕ ಹಾಕೊತಾರೆ. ಆ ಲೆಕ್ಕ ಹಾಕೊಂಡು ಸಿನಿಮಾ ಮಾಡ್ತಾರೆ ಅವರು. ಅದಕ್ಕೆ ಇಷ್ಟು ಸಿನಿಮಾ ಮಾಡೋಕ್ಕೆ ಅವಕಾಶ ಸಿಕ್ತು. ಇವತ್ತು ಗಂಗಾಗೌರಿ ತಂಡ ಯಾಕೆ ಅವ್ರನ್ನ ಇಷ್ಟಪಟ್ಟಿದ್ದಾರೆ, ಯಾಕೆ ಅವ್ರನ್ನ ನಿರ್ದೇಶಕರಾಗಿ ಇಟ್ಕೊಂಡಿದ್ದಾರೆ ಅಂದರೆ ಅದೇ ಕಾರಣ. ಗಣೇಶ್ ಅವ್ರು ಹೇಳುವಾಗ ನಮಗೆ ಖುಷಿಯಾಯಿತು, ಪುರುಷೋತ್ತಮ್ ನಾವೆಲ್ಲ ಸೇರಿ ಈ ಸಿನಿಮಾ ಮಾಡ್ತಾ ಇದ್ದೀವಿ ನಾವು ಅಂದರೆ. ನಿರ್ಮಾಪಕರಂದರೆ ಕೇವಲ ದುಡ್ಡು ಪೋಣಿಸೋದಲ್ಲ, ಒಂದು ಟೀಮ್ ಮಾಡ್ಕೋಬೇಕು ನಿರ್ಮಾಪಕರು. ಆ ಟೀಮ್ ಸಹಾಯ ತಗೊಂಡು ಇದು ನಮ್ಮ ಸಿನಿಮಾ ಇದು ನಮ್ಮದು ಅಂತ ಯಾವಾಗ ಅನ್ಕೊಂತೀವೋ ಆವಾಗ ಸಿನಿಮಾ ಬೇಗ ಮುಗೀತದೆ, ಹಾಗೆ ನಾವು ಹಾಕಿದ ದುಡ್ಡು ವಾಪಸ್ ಬರುತ್ತೆ. ನಿಮ್ಮೆಲ್ಲರಿಗೂ ಗೊತ್ತು ಈ ಕಾಲದಲ್ಲಿ ಸಿನಿಮಾ ಮಾಡೋದಂದರೆ ಯಾಕಪ್ಪ ಸಿನಿಮಾ ಮಾಡ್ತೀವಿ ಅಂತ ಕೇಳ್ತಾರೆ. ಆದರೂ ನಮ್ಮ ಸಿನಿಮಾ ಬಿಟ್ಟು ಬೇರೆ ಏನು ಗೊತ್ತಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ ನಾವು ಸಿನಿಮಾನಲ್ಲೇ ಇರಬೇಕು, ಸಿನಿಮಾನಲ್ಲೇ ಸಾಯಬೇಕು. ಕೊನೆ ಉಸಿರಿರೋವರೆಗೂ ಸಿನಿಮಾ ಅಂತ ನಾವು ಆಸೆ ಪಡ್ತೀವಿ. ಅದರಿಂದಾನೇ ಇವತ್ತು ಇಷ್ಟು ಕಲಾವಿದರು, ಇಷ್ಟು ನಿರ್ದೇಶಕರು, ಇಷ್ಟು ನಿರ್ಮಾಪಕರು ಇಲ್ಲಿ ಕೂತಿದ್ದೀವಿ ನಾವು. ಗಣೇಶ ಬಗ್ಗೆ ಹೇಳಬೇಕಂದ್ರೆ ಗಣೇಶ ಕೇವಲ ನಟ ಅಲ್ಲ, ಎಷ್ಟೋ ಸೋಷಲ್ ಆ್ಯಕ್ಟಿವಿಟೀಸಲ್ಲಿ ಅವರು ಭಾಗವಹಿಸ್ತಾರೆ. ಇವರದೇ ಆದಂಥ ಒಂದು ಸ್ಕೂಲು ಕಾಲೇಜ್ ಇದೆ, ಒಂದು ಬ್ಲಡ್ ಬ್ಯಾಂಕ್ ಇದೆ, ದೊಡ್ಡ ಟೀಮ್ ಇದೆ ಅವರ ಹಿಂದೆ, ಗಣೇಶ ಹಿಂದೆ. ಖುಷಿಯಾಗತ್ತೆ, ನನ್ನ ಹುಟ್ಟಿದಬ್ಬ ಬಂದ ತಕ್ಷಣ ಒಂದು ತಿಂಗಳ ಮುಂಚಿತವಾಗಿ ಅವ್ರು ಪ್ಲ್ಯಾನ್ ಮಾಡ್ತಾರೆ, ಇಲ್ಲಿ ಕ್ಯಾಪ್ ಮಾಡೋಣ, ಯಾವ ರೀತಿ ಸಹಾಯ ಮಾಡೋಣ ಅಂತ. ಆ ಟೀಮೆಲ್ಲ ಬರುತ್ತೆ ಮನೆಗೆ. ಇಟ್ಸ್ ಎ ಗ್ರೇಟ್ ಥಿಂಗ್ ಗಣೇಶ್ ಅವ್ರದ್ದು. ಹಾಗೆ ಯಾರಾದರೂ ಸಾಕಾಗಿದ್ರಾಗಲಿ ಸಿನಿಮಾ ರಂಗದಲ್ಲಿ ಯಾರಾದರೂ ಒಂದು ಕಷ್ಟ ಇದೆ, ಆರೋಗ್ಯ ಸರಿ ಇಲ್ಲ ಅಂದ ತಕ್ಷಣ ಫಸ್ಟ್ ನಾನು ಫೋನ್ ಮಾಡೋದು ಗಣೇಶ ಅವ್ರಿಗೆ. ನಮ್ಮವರು KC ಜನರಲ್ ಹಾಸ್ಪಿಟಲ್ ಜಾಯ್ನ್ ಆಗ್ತಾ ಇದ್ದಾರೆ, ಬಿಡಿಗೂರಿಲ್ಲೇ ನಾನು ನೋಡ್ಕೊತೀನಿ, ನಾನು ಹೋಗ್ತೀನಿ ಅಲ್ಲಿ, ನಮ್ಮವ್ರಿಗೆಲ್ಲ ಹೇಳ್ತೀನಿ ಅಂತ ಹೇಳ್ತಾರೆ. ನೋಡಿ ನಮ್ಮ ಥಾಮಸ್ ಪ್ರೊಡಕ್ಷನ್ ಮ್ಯಾನ್ ಇದ್ದಾರೆ ಸೀನಿಯರ್, ಅವ್ರ ಕಣ್ಣು ಸರಿ ಇಲ್ಲ ಪಾಪ. ಫೋನ್ ಮಾಡಿದ ತಕ್ಷಣ ಮೋದಿ ಹಾಸ್ಪಿಟಲ್ ಫೋನ್ ಮಾಡಿ ನಮ್ಮ ಕಜಿನ್ ಅಲ್ಲಿದ್ದಾರೆ ಸರ್, ಅಲ್ಲಿ ಕಳಿಸ್ಕೊಡಿ, ನಾವೆಲ್ಲ ಆಪರೇಷನ್ ಮಾಡಿಸ್ತೀವಿ ಅಂತ. ಸಿತಾರ್ ಅಂತ ಪೋಷಕ ಕಲಾವಿದರ ಸಂಘದಲ್ಲಿ ಕಲಾವಿದರಿದ್ದಾರೆ,
ಹರ್ನಿಯ ಆಪರೇಷನ್ ಮಾಡಬೇಕಂತ ಹೇಳಿದ ತಕ್ಷಣ ಕೆ ಸಿ ಜನರಲ್ ಹಾಸ್ಪಿಟಲ್ ಕಳಿಸಿ ಸರ್ ನಮ್ಮವರಲ್ಲಿದ್ದಾರೆ ನಾವು ನೋಡ್ಕೊಂತೀವಿ ಅಂತ ಅವ್ರು ಜಾಯಿನ್ ಮಾಡಿದ ತಕ್ಷಣ ಗಣೇಶ್ ಅವ್ರಲ್ಲಿ ಹೋಗಿದ್ದಾರೆ. ಒಬ್ಬ ಮನುಷ್ಯ ಅಂದರೆ ಈ ಥರ ಕ್ವಾಲಿಟೀಸ್ ಇರಬೇಕು. ಆ ಕ್ವಾಲಿಟೀಸ್ ಇರೋರಲ್ಲಿ ಒಬ್ಬ ನಮ್ಮ ಗಣೇಶ ಅಂತ ಹೇಳಿ ನನಗೆ ಇಷ್ಟಪಡ್ತೀನಿ. ತುಂಬ ಒಳ್ಳೆಯ ವ್ಯಕ್ತಿ ಗಣೇಶ ಅವರು. ಅದಕ್ಕೆ ಇಷ್ಟು ಚಿತ್ರ ಮಾಡೋಕ್ಕೆ ಅವಕಾಶ ಸಿಕ್ತು. ಇತ್ತೀಚೆಗೆ ನಾವು ಶೆಡ್ಯೂಲ್ ಹಾಕುವಾಗ ನಮ್ಮವ್ರು ಹೇಳ್ತಾರೆ ಈ ಪಾತ್ರ ಯಾರು ಸರ್ ಅಂದ್ರೆ ನಾನೇ ಹೇಳ್ತೀನಿ ಗಣೇಶ ಕಾಕಿ ಅಂತ. ಯಾಕಂದರೆ ಈ ಪ್ರೀತಿ ಪಡೆಯೋದು ತುಂಬ ಕಷ್ಟ, ಕೊಟ್ಟು ತಗೋಬೇಕೇ ಅಷ್ಟೇ, ಒನ್ ವೇನಲ್ಲಿ ಯಾವತ್ತು ಇರಬಾರದು. ನಿಮ್ಮ ಮನೆಗೆ ಬಂದರೆ ಏನು ಕೊಡ್ತೀರಾ, ನಮ್ಮ ಮನೆಗೆ ಬಂದರೆ ಏನು ತರ್ತೀರ ಅಂತ ಭಾವ ಇರೋರು ಚಿತ್ರರಂಗದಲ್ಲಿ ಇರಬಾರದು. ಕೊಡಬೇಕು ತಗೋಬೇಕು, ಮುಖ್ಯವಾಗಿ ನಿರ್ಮಾಪಕರು. ನಾಳೆ ಏನು ಬರುತ್ತೋ ಗೊತ್ತಿಲ್ಲ, ಇಷ್ಟು ಜನಕ್ಕೆ ಊಟ ಹಾಕಬೇಕು, ಇವರನ್ನೆಲ್ಲ ಸಾಕಬೇಕು. ಅದಕ್ಕದೇ ನಮ್ಮ ದೇವರಂತ ರಾಜ್ಕುಮಾರ್ ಅವರು ಹೇಳಿದ್ದಾರೆ ಅನ್ನದಾತರು ನಿರ್ಮಾಪಕರು ಅಂತ. ನಿಜಾನೇ, ನಿರ್ಮಾಪಕರು ಇಲ್ಲ ಅಂದರೆ ಸಿನಿಮಾ ರಂಗ ಇಲ್ಲ, ಸಿನಿಮಾ ರಂಗ ಬೆಳಿಬೇಕಂದ್ರೆ ನಿರ್ಮಾಪಕರು ಇರಬೇಕು. ಅವ್ರ ಸಹಾಯದಿಂದಾನೇ ನಾವೆಲ್ಲ ಸುಖವಾಗಿ ಆನಂದವಾಗಿ ಬದುಕುತ್ತಾ ಇದ್ದೀವಿ. ಅಂಥ ನಿರ್ಮಾಪಕರಿಗೆ ನಮ್ಮ ಪುರುಷೋತ್ತಮದ ನಿರ್ದೇಶಕರು ತುಂಬ ಕ್ಯಾಲ್ಕುಲೇಟ್ ಮಾಡಿ ಸಿನಿಮಾ ಮಾಡಿಕೊಡ್ತಾ ಇದ್ದಾರೆ. ಸಂತೋಷ ಪುರುಷೋತ್ತಮ ಅವರೇ, ಬೆಸ್ಟ್ ಆಫ್ ಲಕ್, ಬೆಸ್ಟ್ ಆಫ್ ಲಕ್. ಗಂಗಾ ಗೌರಿ ಚಿತ್ರ ಬೇಗ ಮುಗಿಯಬೇಕು, ಸಕ್ಸಸ್ ಆಗಬೇಕಂತ ಆ ಗಂಗಾ ಗೌರಿನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಈ ದೇವಸ್ಥಾನ ತುಂಬ ವಿಶೇಷವಾದಂಥ ದೇವಸ್ಥಾನ. ನಾನು ಮಾಡಿದ 94 ಕನ್ನಡ ಚಿತ್ರದಲ್ಲಿ ಒಂದು 25-30 ಇಲ್ಲೇ ಮಾಡಿರ್ತೀನಿ. ಅದಕ್ಕೆಲ್ಲ ನಮ್ಮ ಇದಾರೆ, ಇವರೇ ಸಾಕ್ಷ. ತುಂಬ ಖುಷಿಯಾಗುತ್ತೆ ಈ ಜಾಗ. ಈ ಜಾಗ ಹೇಳಿದ ತಕ್ಷಣ ಚಿಕ್ಕ ಯಜಮಾನರು ಅದೆಲ್ಲ ಜ್ಞಾಪಕ ಬರುತ್ತೆ. ಒಂದೊಂದು ಚಿತ್ರ ಹೌದು, ನೀವೇ ಸಾಕ್ಷಿ ಅಂತ ಹೇಳ್ತಾ ಇದ್ದೀನಿ. ನೀವಂದರೆ ಪ್ರೆಸ್ ಅವರೇ ಸಾಕ್ಷಿ ಅಂತ. ನಿಮ್ಮೆಲ್ಲರ ಸಹಕಾರದಿಂದನೇ ನಾವು ಈ ಇಷ್ಟು ಬೆಳೆದಿದ್ದೀವಿ. ನಮ್ಮನ್ನು ಬೆಳೆಸಿದ್ದು ನೀವೇ ಅಂತೇಳಿ ನಾನು ಖುಷಿಯಾಗಿ ಹೇಳ್ತೀನಿ. ನಾನು ಯಾಕಂದರೆ ನಾವು ಇದೀವಂತ ಗೊತ್ತಾಗಬೇಕಂದ್ರೆ ನೀವೇ ಕಾರಣ. ಮಾಧ್ಯಮ ಮಿತ್ರರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಮತ್ತೊಮ್ಮೆ ಗಂಗಾ ಗೌರಿ ಚಿತ್ರ ಯೂನಿಟ್ಗೆಲ್ಲರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತೀನಿ. ಶಿವ ಅವರ ಆಶೀರ್ವಾದ ಮಾಡಲಿ, ಗಂಗಾ ಆಶೀರ್ವಾದ ಮಾಡಲಿ, ಗೌರಿನ ಆಶೀರ್ವಾದ ಮಾಡಲಿ. ಗಂಗಾ ಗೌರಿ ಸಂವಿಧಾನ ಆ ಗಲಾಟೆಗೆ ಏನಿದೆಯೋ ಎಲ್ಲ ಪುರುಷೋತ್ತಮ ಅವರು ಸಿನಿಮಾದಲ್ಲಿ ತೋರಿಸಿ ಶಿವ ಯಾವ ರೀತಿ ಅವರಿಬ್ಬರನ್ನ ತಲೆ ಮೇಲೆ ಇಟ್ಕೊಂಡಿದ್ದಾರೋ ತೋರಿಸ್ತಾರೆ. ಬೇಗ ಸಿನಿಮಾ ಫಿನಿಷ್ ಆಗಲಿ ಅಂತ ನಾನು ದೇವರನ್ನ ಕೇಳ್ಕೊತೀನಿ. ಸಾಯಿರಾಮ್, ಗಾಡ್ ಬ್ಲೆಸ್ ಯು. ನಾರಾಯಣ ನಾರಾಯಣ ನಾರಾಯಣ. ಈ ಚಿತ್ರದಲ್ಲಿ ಒಂದು ನಾರದನ ಪಾತ್ರ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಸಾಮಾನ್ಯವಾಗಿ ಯಾವಾಗಲೂ ಕಲಾವಿದನಿಗೆ ಅವಮಾನ, ನಂತರ ಮಾನ, ಕಡೆಗೆ ಸನ್ಮಾನ, ಇವು ಮೂರು ಅನುಭವಿಸ್ಕೊಂಡು ಕಲಾವಿದನಾಗಿ ಇವತ್ತಿನ ದಿವಸ ಗಣೇಶ್ ಅವರು ಹೆಚ್ಚು ಕಡಿಮೆ ಒಂದು 333 ಚಿತ್ರ ಮಾಡಿದ್ದಾರೆ ಅಂದರೆ ಇಟ್ಸ್ ಎ ವೆರಿ ಗ್ರೇಟ್ ಥಿಂಗ್. ಮೊದಲನೇದಾಗಿ ನಾನು ಪುರುಷೋತ್ತಮ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳ್ತೀನಿ. ನನಗೆ ಭಾಳ ನನ್ನ ಬಣ್ಣ ಹಾಕಿ ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿದೆ. ಮತ್ತು ಈ ಚಿತ್ರದಲ್ಲಿ ಒಂದು ನಾರದನ ಪಾತ್ರ ಕೊಟ್ಟಿದ್ದಾರೆ. ತಂದೆಯವ್ರು ನೆನಪಾಗ್ತಾರೆ ಸಾಮಾನ್ಯ, ಏನಂದರೆ ಅವ್ರು ಮಾಡಿದಂಥ ಪಾತ್ರಗಳೆಲ್ಲ ತಂದಿಟ್ಟು ತಮಾಷೆ ನೋಡುವಂಥದ್ದು. ಸೊ ಈ ನಾರದ ಬಂದ್ಬಿಟ್ಟು ತಂದಿಟ್ಟು ತಮಾಷೆ ನೋಡಿದ್ರು ಅವನು ಕಲಾಪ್ರಿಯ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ ಈ ಥರ ಮಾಡ್ತಾನೆ ಅನ್ನೋದು ಒಂದು ಪುರಾಣಗಳಲ್ಲಿ ಉಲ್ಲೇಖ ಇದೆ. ಸೊ ಗಂಗೆ ಗೌರಿ ಇವತ್ತು ನೆನೆಸ್ಕೋಬೇಕು ಅಂದರೆ ಹಿಂದೆ ಮಾಡಿದಂಥ ಗಂಗೆ ಗೌರಿ ನಿರ್ದೇಶಕರಿಲ್ಲ, ನಾಯಕ ನಟರಿಲ್ಲ, ಅದರಲ್ಲಿ ಒಂದು ಹೀರೋಯಿನ್ ಇಲ್ಲ. ಅವರೆಲ್ಲರಿಗೂ ಒಂದು ನಿಮಿಷದ ಎಲ್ಲರೂ ಎದ್ದು ನಿಂತ್ಕೊಂಡು ಒಂದು ಸಣ್ಣ ಮೌನಾರ್ಚನೆ ಮಾಡಿಬಿಟ್ಟು ನನಗೋಸ್ಕರ ಪ್ಲೀಸ್. ಅವ್ರನ್ನ ನೆನೆಸ್ಕೊಳ್ತಿದ್ದೀನಿ ಅಂದರೆ ಅದು ಕನ್ನಡ ಚಿತ್ರರಂಗದಲ್ಲಿ ಬಹಳ ಯಶಸ್ವಿಯಾದ ಚಿತ್ರ. ಡಾಕ್ಟರ್ ರಾಜ್ಕುಮಾರ್ ಅವರು ಅಭಿನಯಿಸಿದರು, ಲೀಲಾವತಿ ಅವರು ಅಭಿನಯಿಸಿದರು, ಭಾರತಿ ಮೇಡಮ್ ಅವರು ಅಭಿನಯಿಸಿದರು. ಸ್ಪೆಷಲಿ ಹೇಳಬೇಕು ಅಂದರೆ ಬಿ ಎಸ್ ರಂಗ ಅವರ ನಿರ್ದೇಶನದ ವಿಕ್ರಮ್ ಸ್ಟುಡಿಯೋಸ್ನಲ್ಲಿ ಆ ಚಿತ್ರ ಬಂದಿತ್ತು. ಸೊ ಅದೇ ಟೈಟ್ಲ್ ಇಟ್ಕೊಂಡು ಇವರು ಚಿತ್ರ ಮಾಡ್ತಾ ಇದ್ದಾರೆ. ಆ ಚಿತ್ರದಲ್ಲಿ ಅಶ್ವಥ್ ಅವ್ರು ಮಾಡಿದಂಥ ಒಂದು ನಾರದನ ಪಾತ್ರ ನಾನು ಮಾಡ್ತಾ ಇದ್ದೀನಿ. ಸೊ ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ಹಾರೈಸಿ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಂ ನಮಃ ಶಿವಾಯ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಗಂಗೆ ಗೌರಿಯ ಚಲನಚಿತ್ರದ ಮುಹೂರ್ತ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶತಚಿತ್ರ ನಿರ್ದೇಶಕರಾದ
ಸಾಯಿ ಪ್ರಕಾಶ್ ಸರ್ ಅವರು ನನ್ನ ಬಗ್ಗೆ ಜಾಸ್ತಿನೇ ಮಾತಾಡಿದ್ದಾರೆ. ಅದೇನತ್ತ ಅತಿಶಯೋಕ್ತಿ ಅಂದ್ಕೊಳ್ಳಲ್ಲ ನಾನು. ಭಾಳ ಸಂತೋಷ ಆಗುತ್ತೆ ಸರ್ ತಾವು ನನ್ನ ಸೇವೆಯನ್ನು ಗುರುತಿಸಿ ಅಂತ ಒಂದು ವೇದಿಕೆಯಲ್ಲಿ ಮಾತಾಡಿದ್ದಕ್ಕೆ. ಜೊತೆಗೆ ನಮ್ಮ ಯಶಸ್ವಿ ಟಿ ವಿ ಕ್ಷೇತ್ರದಲ್ಲಿ ತಮ್ಮದೇ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥ ರವಿ ಗರಣಿ ಸರ್ ಜೊತೆಲೇ ಇದ್ದಾರೆ. ಅವ್ರ ಜೊತೆ ನಾವು ಕೆ ಟಿ ವಿನಲ್ಲಿ ಅವರ ಸಹಪಾಠಿಗಳಾಗಿ ಕೆಲಸ ಮಾಡೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಹಾಗೆ ವೇದಿಕೆ ಮೇಲೆ ಉಪಸ್ಥಿತರಿಗೆಲ್ಲ ಇಲ್ಲಿ ಸುಮಾರು ಜನ ಕೋಪುಡಿ ಧರಿಸಿದ್ದಾರೆ ಈ ಸಿನಿಮಾಗೆ, ಒಬ್ಬನೇ ಅಂತ ಹೇಳ್ಕೊಳಕ್ಕಾಗಲ್ಲ. ನನ್ನ ಅಳಿಯ ಮಗಳು ಸುಮಿತಾ ಅವರು ಮತ್ತು ನಮ್ಮ ಈ ನಾಯಕ ನಟಿ ರೂಪಾಲಿ ಅವರು ಹಾಗೆ ಸುಮಾರು ಜನರಲ್ಲಿ ಸ್ನೇಹಿತರಿದ್ದಾರೆ, ಅವರು ಕೂಡ ನಮಸ್ಕಾರ ಅಂತ ತಿಳಿಸ್ತಾ. ಹಾಗೆ ನಮ್ಮ ಬಸವರಾಜ್ ಅವರು ಜೆ ಬಿ ಡಯಾಗ್ನೋಸ್ಟಿಕ್ ಸೆಂಟರ್ನ ಬಸವರಾಜ್ ಅವರು ಕೂಡ ಇದರಲ್ಲಿ ಒಬ್ಬ ಪಾರ್ಟ್ನರ್ ಆಗಿದ್ದಾರೆ. ಇವರೆಲ್ಲ ನಮ್ಮ ಈ ಒಂದು ಗಂಗೆಗೌರಿ ಚಲನಚಿತ್ರಕ್ಕೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ. ಇವತ್ತು ನಾನು ಈ ಒಂದು ಸ್ಟೇಜಿಗೆ ಬರಬೇಕಂದ್ರೆ ಮೊದಲನೇ ಸ್ಟೆಪ್ಪು ಅಂದರೆ ಫಸ್ಟ್ ಸಿನಿಮಾದಲ್ಲಿ ನಾ ಯಾರೂ ಪರಿಚಯ ಇರಲಿಲ್ಲ, ಸಿನಿಮಾ ಕ್ಷೇತ್ರ ಏನು ಅಂತ ಗೊತ್ತಿರಲಿಲ್ಲ, ನಾನೇನು ಅಂತ ಯಾರಿಗೂ ಗೊತ್ತಿರಲಿಲ್ಲ. ಅಂಥ ಸಮಯದಲ್ಲಿ ಇಂಥ ಒಂದು ದೇವಸ್ಥಾನದಲ್ಲಿ ನಮ್ಮ ಕೆ ನಾಗೇಶ್ ಕುಮಾರ್ ಅವ್ರು ನೆನೆಸ್ಕೊಳ್ಳಿಲ್ಲ ಅಂದರೆ ಅದು ನಿಜವಾಗ್ಲೂ ತಪ್ಪಾಗತ್ತೆ. ಅವರು ತಮ್ಮ ಸ್ವಂತ ಸ್ಟುಡಿಯೋಗೆ ನನ್ನನ್ನು ಕರ್ಕೊಂಡೋಗಿ ತಮ್ಮ ಗಾಡಿನಲ್ಲೇ, ನನ್ನ ಹತ್ರ ವೆಹಿಕಲ್ ಇರಲಿಲ್ಲ ಆವಾಗ, ಅವ್ರ ಗಾಡಿಲೇ ನನ್ನನ್ನು ಅವರ ಸ್ಟುಡಿಯೋಗೆ ಕರ್ಕೊಂಡೋಗಿ ಫೋಟೋಗಳನ್ನ ಹೊಡೆಸಿ ಇವರು ಮತ್ತು ರವೀಶ್ ಶ್ರೀವತ್ಸ ಅವರು ಅವ್ರ ಸ್ಟುಡಿಯೋನಲ್ಲಿ, ಇವ್ರ ಸ್ಟುಡಿಯೋಲಿ ಇವರು, ಪ್ರಜಾವಾಣಿ ಇರ್ಬೋದು ಉದಯವಾಣಿ ಇರ್ಬೋದು ಎಲ್ಲ ಪತ್ರಿಕೆಗಳಿಗೂ ನನ್ನ ಒಂದು ಲೇಖನವನ್ನು ಬರೆಸೋದಕ್ಕೆ ಅವ್ರ ಸ್ನೇಹಿತರಿಗೆಲ್ಲ ಅವಕಾಶ ಮಾಡಿಕೊಂಡ್ರು. ಸರ್ ವೇದಿಕೆ ಮುಖಾಂತರ ನಿಮಗೆ ಶ್ರೀಸಾಷ್ಟಾಂಗ ನಮಸ್ಕಾರಗಳು ಸರ್. ಹಾಗೆ ನಮ್ಮ ತಾರಾ ಜೋಡಿ ಅಂದರೆ ತಪ್ಪಾಗಲ್ಲ, ಮನು ಮತ್ತು ಮೋಕ್ಷೇಂದ್ರ ಅವರು ಎಲ್ಲೇ ಪ್ರೆಸ್ ಮೀಟ್ ಹೋದರೂ ಕೂಡ ನನ್ನ ಫೋಟೋಗಳನ್ನ ತೆಗೆದು ನನಗೆ ಕಳಿಸ್ತಾ ಇದ್ರು. ಅದನ್ನು ನಾನು ಬೇರೆ ಕಡೆ ಅವಾಗೆಲ್ಲ ಪ್ರಿಂಟ್ ಮಾಡಿಸ್ಕೊಂಡು ಹೋಗಬೇಕಾಗಿತ್ತು, ಎಲ್ಲ ಕಡೆ ಪ್ರಿಂಟ್ ಮಾಡ್ಕೊಂಡು ಹೋಗಿ ಹೆಸರು ಹಿಂದೆ ಬರೆದು ಏನು ಸಂಭಾವನೆ ಕೊಡದಿದ್ರು ಪರವಾಗಿಲ್ಲ ಸರ್ ಅಂತ ಒಂದು ಬರೆದು ಕೊಡ್ತಾ ಇದ್ದೆ. ಅದಕ್ಕೆ ಎಲ್ಲರೂ ಕೂಡ ಧನ್ಯವಾದ ಅಂತ ತಿಳಿಸ್ತೇನೆ. ಜೊತೆಗೆ ಕಾಲಕಾಲಕ್ಕೆ ನನ್ನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೂ ಟಿ ವಿ ಮಾಧ್ಯಮದವರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನ ಈ ವೇದಿಕೆ ಮುಖಾಂತರ ತಿಳಿಸ್ತೇನೆ. ಈ ಗಂಗೆಗೌರಿ ಸಿನಿಮಾ ಯಾಕೆ ನಾವು ಮಾಡಬೇಕು ಅಂದ್ಕೊಂಡಿದ್ದು, ಸಿದ್ದರಾಮೇಶ್ವರ ಅನ್ನೋ ಸಿನಿಮಾದಲ್ಲಿ ಸುಮಾರು 3-4 ದಿನ ಶಿವನ ಪಾತ್ರಕ್ಕೆ ನನಗೆ ಕರೆ ಬಂತು. ಆ ಬಂದಾಗ ನಾನು ಯಾಕೋ ಆ ಪಾತ್ರ ನನಗೆ ಇಷ್ಟ ಆಗುತ್ತೋ ಇಲ್ಲೋ ಅಥವಾ ಬೇರೆ ಬೇರೆ ಕಾರಣಗಳಿರ್ಬೋದು, ಸಂಭಾವನೆ ಇರ್ಬೋದು ಅಥವಾ ದೂರ ಇರ್ಬೋದು ಅಥವಾ ನಾನು ಆ ಪಾತ್ರಕ್ಕೆ ಒಪ್ತೀನ ಅನ್ನೋ ಒಂದು ಜಿನ್ನಾಸಿನಲ್ಲಿ 3-4 ದಿನ ಅದನ್ನು ಪಾತ್ರ ಮಾಡೋಕ್ಕೆ ಒಪ್ಕೊಳ್ಳಿಲ್ಲ. ಕೊನೆಗೆ ಪುರುಷೋತ್ತಮ ಅವರು 2 ದಿನ ಟ್ರೈ ಮಾಡಿದ್ರು, ಆಮೇಲೆ ಆಗಲ್ಲ ಬಿಡಿ ಅವ್ರು ಸುಮ್ಮನೆ ಆಗ್ಬಿಟ್ರು. ಆಮೇಲೆ ಕೊನೆ ನಿರ್ಮಾಪಕರೇ ಮಾತಾಡಿ ಇಲ್ಲ ಪಾತ್ರ ಸೂಟ್ ಆಗುತ್ತೆ ನೀವೇ ಮಾಡಿ ಅಂದರು. ಸೊ ಆ ಪಾತ್ರ ಮಾಡಿದಾಗ ಒಂದು ಚಿಕ್ಕ ಸನ್ನಿವೇಶ ಹೇಳಬೇಕಂದ್ರೆ, ಆ ಊರಲ್ಲೊಬ್ಬರು ಸೀನಿಯರ್ ಜಡ್ಜ್ ಮನೆ, ಅದು ಆ ಜಡ್ಜ್ ಮನೆ ವರಾಂಡದಲ್ಲಿ ಶೂಟಿಂಗ್ ಮಾಡ್ತಾ ಇದ್ವಿ ಸರ್. ಅವಾಗ ತಾನೇ ನಾನು ಜಸ್ಟ್ ಎಂಟ್ರಿ ಆದೆ, ಅವರು ಸ್ವಲ್ಪ ಆ ಊರ ಯಜಮಾನ್ರಿ ಥರ ಇದ್ದರು, ಮನೆಗೆ ಕರೆದ್ರು, ಒಳಗಡೆ ಹೋದೆ, ಏನು ಮಾಡ್ತೀರಾ ಎತ್ತು ಮಾಡ್ತೀರಾ ಎಲ್ಲ ಕೇಳಿ ಅಥೆಂಟಿಕ್ ಆಗಿ ಒಳ್ಳೆ ಯಜಮಾನಿ ಕೇಳೋ ಥರ ಕ್ವಶನ್ ಕೇಳಿದ್ರು. ಕೊನೆಗೆ ಎದ್ದೋಗಿ ಅಂದರು. ನಾನು ಏನಪ್ಪ ಅಮ್ಮ ಬಂದರು ಹೋದ್ರು ಅಂತ ಅಂದ್ಬಿಟ್ಟು ಸುಮ್ಮನೆ ಬಂದೆ ಮೇಕಪ್ ಮಾಡಿಕೊಂಡೆ. ಸೊ ಶಿವನ್ ಗೆಟಪ್ ಆಗಿ ನಾನು ನಮ್ಮ ಹುಡುಗನ ಹತ್ರ ಹೇಳಿ ಫೋಟೋ ತೆಗಿ ಅಂದಾಗ ಪಾಪ ಅಮ್ಮ ಬಂದು ಅಯ್ಯೋ ಸಾಕ್ಷಾತ್ ಶಿವ ಬಂದಲ್ಲಪ್ಪ, ಯಾವುದೋ ರೂಪದಲ್ಲಿ ಬಂದಿದ್ದೆ ನನ್ನ ಮನೆಗೆ, ನಾನು ಕಳಿಸ್ಬಿಟ್ನಲ್ಲ ನಿನಗೆ ಅಂಥೇಳಿ ನನ್ನ ಪಾದ ಪೂಜೆ ಮಾಡಿ ಅಷ್ಟು ವಯಸ್ಸಾದವರು ಮನೆಗೆ ಕರ್ಕೊಂಡೋಗಿ ಮನೆಯೆಲ್ಲ ತೋರಿಸಿ ಆಮೇಲೆ ಆ ಫೋಟೋಗಳನ್ನ ಅವರ ಜಡ್ಜು ಅವ್ರ ಮಗ ಮತ್ತು ಅವ್ರ ಯಜಮಾನರಿಗೆ ಕಳಿಸಿದ್ರು ಕೋರ್ಟಲ್ಲಿ. ಸೊ ನನಗೆ ಗೊತ್ತಿಲ್ಲ ಅಷ್ಟು ಬೇಗ ಅಲ್ಲಿ ನನ್ನ ಕೋರ್ಟಿನ ಸ್ನೇಹಿತರು ನನಗೆ ಫಾರ್ವರ್ಡ್ ಮಾಡಿದ್ರು, ಏನಪ್ಪ ಜಡ್ಜ್ ಮನೆಗೆ ಹೋಗ್ಬಿಟ್ಟಿದೆ ಶಿವನಾಗಿ ಅಂತ. ಸೊ ಆ ಒಂಥರ ಏನೋ ನನಗೂ ಒಂಥರ ಖುಷಿ ಅನ್ನಿಸ್ತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ನಿರ್ಮಾಪಕರು ಡೈರೆಕ್ಟರ್ ಎಲ್ಲ ಹೇಳಿದಾಗ ಪಾತ್ರ ಚೆನ್ನಾಗಿ ಹಿಡಿಸ್ತು ನಿಮಗೆ ಅಂತ ಪಾತ್ರ ಮುಗಿಸ್ಕೊಂಡ್ಬಂದ್ಬಿಟ್ಟೆ. ಆಮೇಲೆ ಒಂದು 15-20 ದಿನ ಆದಮೇಲೆ ನಾವು ಡೈರೆಕ್ಟರ್ ಕೂತ್ಕೊಂಡು ಮಾತಾಡುವಾಗ ನಮ್ಮ ಎಡಿಟರ್ ಅನಿಲ್ ಅವರು, ಸರ್ ಆ ಪಾತ್ರ ಇವರೇ ಎಡಿಟ್ ಮಾಡಿದ್ದ ಸಿನಿಮಾನ, ಯಾಕೆ ಸರ್ ನಿಮ್ಮದು ಫುಲ್ ಪ್ರೆಡ್ಜ್ ಆಗಿ ಒಂದು ಮಾಡಬಾರ್ದು ಯೋಚನೆ ಮಾಡಿ ಅಂದರು. ಸೊ ಯೋಚನೆ ಮಾಡಿ ಅವರೇ ಟೈಟಲ್ ಕೂಡ ಅವರೇ ಸೆಲೆಕ್ಟ್ ಮಾಡಿದ್ದು ಗಂಗೆ ಗೌರಿ ಅಂತ. ಸೊ ಅಂಥ ಮೇರು ನಟರು ಮಾಡಿರ್ತಕ್ಕಂಥ ಸಿನಿಮಾನ, ಆ ಸಿನಿಮಾದ ಟೈಟಲ್ ನಾವು ಇಟ್ಕೊಂಡಿರೋದು ನಮ್ಮ ಪುಣ್ಯ ಅನಿಸುತ್ತೆ. ಬಹುಶಃ ಇದುವರೆಗೂ ಯಾರು ಅದನ್ನು ರಿಜಿಸ್ಟರ್ ಮಾಡಿಸಿರಲಿಲ್ಲ, ಅದು ನನ್ನ ಹೆಸರಲ್ಲಿ ಬರೆದಿತ್ತು ಅಂತ ಕಾಣಿಸುತ್ತೆ. ಯಾಕಂದ್ರೆ 25 30 20 ವರ್ಷ ಅಲ್ಲ
25 ವರ್ಷ ಆಗಿದ್ರು ಕೂಡ ಅದನ್ನು ಬೇರೆ ಯಾರು ರಿಜಿಸ್ಟರ್ ಮಾಡಿಸಿರಲಿಲ್ಲ. ನಾವು ಹೋಗಿ ಅಪ್ಲಿಕೇಶನ್ ಕೊಟ್ಟಿದ ತಕ್ಷಣ ಮುಸರಿ ಜಯಸಿಂಹ ಮುಸರಿ ಅವರು ಮತ್ತು ಭಾಮ ಗಿರೀಶ್ ಅವರು ಇಮ್ಮಿಡಿಯೇಟ್ ಆಗಿ ಅದನ್ನ ಮೀಟಿಂಗ್ ಕರೆದು ಅದನ್ನ ಪಾಸ್ ಮಾಡಿ ನಮಗೆ ಟೈಟಲ್ ಕೊಟ್ಟರು. ಅದು ಬಹುಶಃ ನಾನು ಅತ್ಯಂತ ಭಕ್ತಿ ಭಾವದಿಂದ ನೋಡುವಂತ ಡಾಕ್ಟರ್ ರಾಜ್ಕುಮಾರ್ ಅವರ ಆಶೀರ್ವಾದ ಮತ್ತೆ ಲೀಲಾವತಿ ಅವರು ತಾನೆ ಮೊನ್ನೆ ಕಾಲವಾಗಿದೆ ಅವರ ಆಶೀರ್ವಾದದಿಂದ ಈ ಒಂದು ಟೈಟಲ್ ಸಿಕ್ಕಿದೆ ನಮಗೆ. ಆ ಪಾತ್ರ ಮಾಡಬೇಕು ಅಂತ ಬಹಳ ಖುಷಿ ಆಗ್ತಾ ಇದೆ. ಅವರು ಅಂತ ಮೇರುನಟ ಮಾಡಿರ್ತಕ್ಕಂಥ ಪಾತ್ರ ಮತ್ತೆ ಟೈಟಲ್ ಎರಡು ಒಂದೇ ಆಗಿರೋದ್ರಿಂದ ಅದು ನಮಗೆ ನಮ್ಮ ಇಡೀ ಕನ್ನಡ ಜನತೆ ಕನ್ನಡ ಕಲಾಭಿಮಾನಿಗಳು ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ಹೀಗೆ ಪಾತ್ರ ಪೋಷಣೆ ಮಾಡುವಾಗ ಯಾರ್ಯಾರು ಯಾವ ಪಾತ್ರಕ್ಕೆ ಅಂದಾಗ ಈಗ ಗೌರಿ ಪಾತ್ರಕ್ಕೆ ನಮ್ಮ ರೂಪಾಲಿ ಅವರು ಯಾವುದೊಂದು ಸಿನಿಮಾದಲ್ಲಿ ಮಾಡುವಾಗ ಅವಾರ್ಡ್ ಸಿನಿಮಾ ಮಾಡಿದ್ವಿ ಆನಾಕುರು ಕಥಾ ಪ್ರಸಂಗ ಅಂತ. ಅಲ್ಲಿ ಅವರು ಸ್ಕ್ರಿಪ್ಟ್ ಕೊಟ್ಟಾಗ ಎರಡೆರಡು ಅವರು ಸ್ಕ್ರಿಪ್ಟನ್ನು ಹಿಡ್ಕೊಂಡು ಕೆಲಸ ಇಲ್ಲದವರು ಕೂಡ ಸ್ಕ್ರಿಪ್ಟನ್ನು ನೋಡಿ ಅವರ ಡೆಡಿಕೇಶನ್ ನೋಡಿ ನನಗೂ ಬಹಳ ಖುಷಿಯಾಯಿತು. ಸೊ ಡೈರೆಕ್ಟರ್ಗೆ ತೋರಿಸ್ದೆ ಇಲ್ಲ ಸರ್ ಆ ಹುಡುಗಿ ಹೊಸ ಹುಡುಗಿ ಪಾತ್ರ ಒಳ್ಳೆ ಪಾತ್ರ ನಿರ್ವಹಣೆ ಮಾಡೋ ಒಂದು ಛಾತಿ ಇದೆ ಮಾಡ್ತಾರೆ ಅಂತ. ಅವರು ಫಸ್ಟ್ ಬಿಗಿನಿಂಗಲ್ಲಿ ಇರಲಿ ಸರ್ ನೋಡೋಣ ಇರಲಿ ನೋಡೋಣ ಅಂದರು. ಆಮೇಲೆ ಅವ್ರಿಗೂ ಒಂದು ವರ್ಕ್ಶಾಪ್ ಮಾಡಿದ್ವಿ. ಆ ವರ್ಕ್ಶಾಪ್ ಮಾಡಿದ್ಮೇಲೆ ಆ ಪಾತ್ರ ನಿರ್ವಹಣೆ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಮತ್ತು ನಿಖಿತ್ ಅವ್ರು ಈಗಾಗಲೇ ಒಂದೆರಡು ಸಿನಿಮಾ ಮಾಡಿ ಪ್ರೂವ್ ಮಾಡಿದ್ದಾರೆ. ಹೀಗೆ ಇದೊಂದು ಜರ್ನಿ ಆಯಿತು. ಮತ್ತು ನಾವಿಬ್ಬರು ಡಿಸ್ಕಸ್ ಮಾಡಿದಾಗ ಮತ್ತು ಬಸವರಾಜ್ ನಮ್ಮ ಜೆ ಬಿ ಡಯಾಗ್ನೋಸ್ಟಿಕ್ ನಿರ್ಮಾಪಕರು ಸಹ ಅವ್ರ ಹತ್ರ ಮಾತಾಡಿದಾಗ ಅವರು ಬಹಳ ಖುಷಿಯಿಂದ ಒಂದೇ ಮಾತಿಗೆ ಒಪ್ಕೊಂಡ್ರು. ಮತ್ತು ನಮ್ಮ ಸುನೀತಾ ಮೇಡಮ್ ಅವರು ಕೂಡ ಈಗಾಗಲೇ ಒಂದು ಸಿನಿಮಾ ಮಾಡಿದ್ದಾರೆ, ಅವರು ಕೂಡ ಭಾಳ ಸಂತೋಷದಿಂದ ಈ ಸಿನಿಮಾಗೆ ಸಹಕಾರ ಕೊಡ್ತೀನಿ ಅಂದರು. ಮತ್ತು ಆಬ್ವಿಯಸ್ಲಿ ಮನೇಲಿ ಚರ್ಚೆ ಮಾಡಿದಾಗ ಮನೇಲಿ ಕೂಡ ಏನು ತೊಂದರೆ ಇಲ್ಲ ಮಾಡಿ ಅನ್ನೋ ಒಂದು ಭರವಸೆ ಸಿಕ್ತು. ಹಾಗಾಗಿ ಈ ಸಿನಿಮಾನ ಇವತ್ತು ಮುಹೂರ್ತದ ಲೆವೆಲ್ಗೆ ತಂದಿದ್ದೀವಿ. ಸೊ ಪತ್ರಿಕಾ ಮಾಧ್ಯಮದವರು ತಾವು ಸಹಕಾರ ಆಶೀರ್ವಾದ ಪ್ರೋತ್ಸಾಹ ಮತ್ತು ಬೆಂಬಲ ಕೊಟ್ಟರೆ ಈ ಸಿನಿಮಾ ಯಶಸ್ವಿ ಆಗೋದ್ರಲ್ಲಿ ಯಾವುದು ಅಳಕಿಲ್ಲ ಅಂತ ಭಾವಿಸ್ತೀನಿ. ಇದೇ ಥರ ನಿರಂತರವಾಗಿ 333 ಸಿನಿಮಾ 3339 ನಮ್ಮ ಡೈರೆಕ್ಟರ್ ಸಿನಿಮಾ 27 ಎರಡು ಅದು 9 ಒಳ್ಳೆಯ ಸಿನಿಮಾ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದಕ್ಕೆ ತಮ್ಮೆಲ್ಲರ ಸಹಕಾರ ಬೇಕು, ತಮ್ಮ ಆಶೀರ್ವಾದ ಬೇಕು, ವಿಶೇಷವಾಗಿ ಪತ್ರಿಕಾ ಮಾಧ್ಯಮದವರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರು ಆಶೀರ್ವಾದ ಮಾಡಿದಿರಿ, ತುಂಬ ಸಂತೋಷ ಆಯಿತು. ಇಂಥ ಒಂದು ಸನ್ನಿವೇಶದಲ್ಲಿ ಒಬ್ಬ ಚಿಕ್ಕ ಪುಟ್ಟ ನಟನಾಗಿ ಬಂದು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಮಾಡಿರೋ ಪಾತ್ರದ ನಿರ್ವಹಣೆ ಮಾಡ್ತೀನೋ ಇಲ್ವೋ ಅನ್ನೋ ಒಂದು ಜಿನ್ನಾಸಲ್ಲಿದ್ದೀನಿ. ಬಟ್ ಅವರ ಒಂದು ಅಭಿಮಾನಿ ಆಗಿರೋದ್ರಿಂದ ಮತ್ತು ಪುರುಷೋತ್ತಮ್ ಅವರು ಇಂಥ ಒಂದು ಪಾತ್ರ ನಿರ್ವಹಿಸೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ, ಅವರು ನನಗೆ ಶಕ್ತಿ ತುಂಬಿದ್ದಾರೆ. ಮತ್ತು ಸಾಯಿ ಪ್ರಕಾಶ್ ಅವರ ಸಿನಿಮಾಗಳಲ್ಲಿ ಕೂಡ ನನಗೆ ಭಾಳ ಒಳ್ಳೊಳ್ಳೆ ಅವಕಾಶಗಳನ್ನ ಕೊಟ್ಟು ನನ್ನ ಒಂದು ನಟನೆಗೆ ಅವರ ಆಶೀರ್ವಾದ ಇದೆ ಅಂತ ಭಾವಿಸ್ತೀನಿ. ಜೊತೆಗೆ ಈಶ್ವರನ ಆಶೀರ್ವಾದ ಇದೆ, ಯಾಕಂದರೆ ಈಶ್ವರನ ಆಶೀರ್ವಾದ ಇಲ್ಲ ಅಂತಿದ್ರೆ ನಾವು ಇದೇ ದೇವಸ್ಥಾನದಲ್ಲಿ ಬೇರೆ ಯಾವುದೋ ದೇವಸ್ಥಾನಗಳು ನೋಡಿದ್ವಿ, ಅದು ಈಶ್ವರನ ದೇವಸ್ಥಾನದಲ್ಲೇ ಮಾಡೋ ಅವಕಾಶ ಸಿಕ್ಕಿದೆ. ಹಾಗಾಗಿ ಮತ್ತೊಮ್ಮೆ ನಮ್ಮ ಗಂಗೆ ಗೌರಿ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಸಹಕಾರ ಪ್ರೋತ್ಸಾಹ ಇರಬೇಕು ಅಂತ ಕೇಳ್ಕೊಳ್ತೀನಿ. ಮತ್ತು ನಮ್ಮ ತಂಡಕ್ಕೆ ಆಶೀರ್ವಾದ ಮಾಡಲು ನಮ್ಮ ರಾಣೆಬೆನ್ನೂರಿಂದ ನಮ್ಮ ಗೌರಿಯವರ ತಂದೆಯವರು ಬಂದಿದ್ದಾರೆ, ಕಥಾ ಸಮಾಜ ಸೇವಕರು, ಅವರು ಕೂಡ ನಮಸ್ಕಾರ ತಿಳಿಸ್ತಾ. ಮತ್ತು ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಜೊತೆಗೆ ವೇದಿಕೆ ಮುಂಭಾಗ ಇರ್ತಕ್ಕ ಎಲ್ಲ ಕಲಾವಿದರಿಗೂ ಹಿತೈಷಿಗಳಿಗೂ ಎಲ್ಲರೂ ಕೂಡ ವೇದಿಕೆ ಮುಖಾಂತರ ಧನ್ಯವಾದ ತಿಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಶಿವ ಸದ್ಯಕ್ಕೆ ಆಕ್ಟಿಂಗ್ ಮಾಡ್ತೀನಿ ಸರ್, ಪಾತ್ರ ಶಿವನ್ ಪಾತ್ರ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಪೂರ್ವ ಸಿದ್ಧತೆಗಳು ಮಾಡ್ಕೊಂಡಿದ್ದೀನಿ ಸರ್, ತಾಂಡವ ನೃತ್ಯ ಬರುತ್ತೆ, ಈಗಾಗಲೇ ತಾಂಡವ ನೃತ್ಯ ಕಲಿತಾ ಇದ್ದೀನಿ. ಜೊತೆಗೆ ಸಿನಿಮಾ ನೋಡಿದ್ರೆ ಒಳ್ಳೇದು ಅನಿಸುತ್ತೆ, ಡೈರೆಕ್ಟ್ ಏನು ಹೇಳ್ಕೊಡ್ತಾ ಅದನ್ನು ಮಾಡ್ತೀನಿ ಸರ್. ಮಾಧ್ಯಮದವರಿಗೂ ನನ್ನ ನಮಸ್ಕಾರ, ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲ ಗಣ್ಯರಿಗೂ ನನ್ನ ಹೃದಯಪೂರ್ವಕವಾದ ನಮಸ್ಕಾರ. ನನ್ನ ಹೆಸರು ರೂಪಾಲಿ, ನಾನು ಗಂಗೆ ಗೌರಿ ಮೂವಿಲಿ ನನ್ನ ಪಾತ್ರ ಬಂದು ಗೌರಿ. ಇದು 3 ಶೇಡಲ್ಲಿ ನನ್ನ ಪಾತ್ರ ಬರುತ್ತೆ, ಒಂದು ಗೌರಿ, ಒಂದು ಪಾರ್ವತಿ, ಇನ್ನೊಂದು ದ್ರಾಕ್ಷಾಯಣಿ. ಫಸ್ಟ್ ಆಫ್ ಆಲ್ ನನ್ನ ಪೇರೆಂಟ್ಸ್ ಬಂದಿದ್ದಾರೆ, ಅವ್ರಿಗೂ ನಮಸ್ಕಾರ. ಇಲ್ಲ ಸರ್, ಒಂದು
ನಮ್ಮ ಮೇರು ನಟರಾದ ಡಾಕ್ಟರ್ ರಾಜ್ಕುಮಾರ್ ಸರ್ ಹಾಗೂ ಪಾರ್ವತಿ ಮೇಡಮ್ ಹಾಗೂ ಭಾರತಿ ಮೇಡಮ್ ಹಾಗೂ ಲೀಲಾವತಿ ಮೇಡಮ್ ಮಾಡಿದಂತಹ ಪಾತ್ರಗಳಿವು. ಇವಾಗ ತಾನೇ ರೀಸೆಂಟಾಗಿ ದಿವಂಗತರಾದ ಲೀಲಾವತಿ ಮೇಡಮ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಅವರ ಆಶೀರ್ವಾದನೂ ನನ್ನ ಮೇಲೆ ಇರಲಿ ಅಂತ ಬೇಡ್ಕೊಳ್ತೀನಿ. ಯಾಕಂದರೆ ಅವರ ಪಾತ್ರವನ್ನು ನಾನು ನಿಭಾಯಿಸ್ತಿದ್ದೀನಿ, ಪಾರ್ವತಿ ಕ್ಯಾರೆಕ್ಟರ್. ನಾನು ಇನ್ನೊಂದು ವಿಷಯ ಹೇಳಬೇಕು, ನಾನು ಇದೇ ಫಸ್ಟ್ ಟೈಮ್ ಪ್ರೆಸ್ ಮೀಟಲ್ಲಿ ಕೂತ್ಕೊಂಡಿದ್ದು, ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸ್ಬಿಡಿ. ಏನಂದರೆ ನಾನು ಸ್ಟಾರ್ಟಿಂಗ್ ಬೆಂಗಳೂರಿಗೆ ಬಂದಾಗ ನನಗೆ ಇಂಡಸ್ಟ್ರಿ ಬಗ್ಗೆ ಗೊತ್ತಿಲ್ಲ, ಯಾರೇನು ಅಂತ ಗೊತ್ತಿರಲಿಲ್ಲ. ನಾನು ಹೀರೋಯಿನ್ ಆಗಬೇಕು, ನಾನು ಟಿ ವಿಲಿ ಕಾಣಿಸ್ಬೇಕು, ನಾನು ಎಲ್ಲರೂ ಗುರುತಿಸ್ಬೇಕು ಅನ್ನೋದು ತುಂಬ ಅಂದರೆ ತುಂಬ ಆಸೆ ಇತ್ತು. ನನ್ನ ಪೇರೆಂಟ್ಸ್ ಆ್ಯಕ್ಚುಲಿ ಬೇಡ ಅಂದರು, ನಮ್ಮ ಪಪ್ಪ ಪೊಲಿಟಿಷಿಯನ್ನು, ನಮ್ಮ ಅಣ್ಣನೂ ಇಲ್ಲ ಬೇಡ ಓದ್ಕೋ, ಎಂ ಕಾಮ್ ಮಾಡಿದೀಯಾ, ಪಿ ಎಸ್ ಐ ಆಗು, ಅದಕ್ಕೂ ಟ್ರೈ ಮಾಡಿದೆ ನಾನು. ಇಲ್ಲ, ನಾನು ಹೀರೋಯಿನ್ ಆಗಬೇಕಂತಲೇ ಆಸೆ ತುಂಬ ಇತ್ತು. ನಾನು ಬೆಂಗಳೂರಿಗೆ ಬಂದೆ, ತುಂಬ ಕಡೆ ಅಂದರೆ ತುಂಬ ಕಡೆ ಆಡಿಷನ್ ಕೊಟ್ಟೆ, ಎಲ್ಲೂ ನನಗೆ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಕಾಲ್ ಮಾಡಿ ಕೇಳಿದರು, ಇಲ್ಲಮ್ಮ ಹೇಳ್ತೀನಿ ಅಂತಿದ್ರು. ಮತ್ತು ಕೇಳಿದರೆ ಬೋಲ್ಡ್ ಕ್ಯಾರೆಕ್ಟರ್ ಕೇಳ್ತಿದ್ರು, ಇಲ್ಲ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕೇಳ್ತಿದ್ರು. ನನಗದು ಇಷ್ಟ ಆಗ್ತಾ ಇರಲಿಲ್ಲ. ನನ್ನ ಲಕ್ಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ, ನನಗೆ ಪಾರ್ವತಿ ಪಾತ್ರ ಸಿಕ್ಕಿದೆ. ಮಲ್ಲೇಶ್ವರಂಲ್ಲಿ ಎಲ್ಲ ದೇವರು ಇದೆ ಅಲ್ವಾ, ನೀವು ನೋಡಿದ್ದೀರಾ ಆ ದೇವಸ್ಥಾನಗಳಲ್ಲಿ. ಈವ್ನಿಂಗ್ ಟೈಮ್ ಹೋಗಿ ಲಾಸ್ಟಿಗೆ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂದರೆ ಶಿವನ ದೇವಸ್ಥಾನಕ್ಕೆ ಹೋಗಿ ಕುತ್ಕೊಂಡು ಅಳ್ತಾ ಇದ್ದೆ ನಾನು, ತುಂಬ ಅಂದರೆ ತುಂಬ ಅಳ್ತಾ ಇದ್ದೆ. ನನಗೆ ಒಂದು ಪಾತ್ರ ಸಿಗ್ತಾ ಇಲ್ವಲ್ಲ, ನಾನೇನು ಮಾಡಿದ್ದೀನಿ, ನಾನು ಚೆನ್ನಾಗಿ ಇಲ್ವಾ, ಇಲ್ಲ ನನ್ನ ಕ್ಯಾರೆಕ್ಟ್ರ್ ಮಾಡಲ್ವಾ, ನಾನು ಹೀರೋಯಿನ್ ಆಗಲ್ವಾ ಅಂತ ತುಂಬ ಅಂದರೆ ತುಂಬ ಅಳ್ತಾ ಇದ್ದೆ. ನನ್ನ ಪೇರೆಂಟ್ಸಿಗೆ ಕೂಡ ನಾನು ಹೇಳ್ತಾ ಇರಲಿಲ್ಲ, ಅವ್ರು ನೊಂದ್ಕೊಂಡ್ಬಿಡ್ತಾರೆ, ನನ್ನ ಬೆಂಗಳೂರಿಂದ ಕರ್ಕೊಂಡೇ ಹೋಗ್ಬಿಡ್ತಾರೆ ನಾನು ಅಳ್ತಿದ್ದೀನಿ ಅಂದರೆ. ಆದರೆ ಅದೇ ದೇವರ ಆಶೀರ್ವಾದದಿಂದ ನನಗೆ ಪಾರ್ವತಿ ಕ್ಯಾರೆಕ್ಟರ್ ಸಿಕ್ಕಿದ್ದು ನನ್ನ ಪುಣ್ಯ. ಹಾಗೆ ಗಣೇಶ್ ರಾವ್ ಸರ್ ಕೂಡ ತುಂಬ ಅಂದರೆ ತುಂಬ ಪ್ರೋತ್ಸಾಹ ನೀಡ್ತಿದ್ದಾರೆ. ಡೈರೆಕ್ಟರ್ ಸರ್ ಪುರುಷೋತ್ತಮ್ ಸರ್ ಕೂಡ ಇಲ್ಲಮ್ಮ ನೀನು ಮಾಡ್ತೀಯಾ ಅಂತಂದು ಅವರು ನನಗೆ ಪ್ರೋತ್ಸಾಹ ತುಂಬ್ತಿದ್ದಾರೆ. ನನಗೆ ಕ್ಲಾಸಿಕಲ್ ಅಷ್ಟು ಟಚ್ ಇಲ್ಲ, ಬಟ್ ವೆಸ್ಟರ್ನ್ ಚೆನ್ನಾಗಿ ಮಾಡ್ತೀನಿ ಡ್ಯಾನ್ಸು, ಅದು ಕೂಡ ಕಲ್ತ್ಕೊಂಡೆ ಡ್ಯಾನ್ಸ್ ಕ್ಲಾಸಿಗೆ ಹೋಗಿ. ನೀವೆಲ್ಲರೂ ಮಾಧ್ಯಮದವರು ಹಾಗೂ ಇಲ್ಲಿ ಬಂದಂತಹ ಎಲ್ಲ ಗಣ್ಯರು ನಮ್ಮ ಗಂಗೆ ಗೌರಿ ಮೂವಿನ ನೋಡಿ ಹಾರೈಸಿ, ನನಗೂ ಹಾರೈಸಿ, ಹಾಗೆ ನಮ್ಮ ಟೀಮ್ಗೂ ಹಾರೈಸಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನಾನು ನಿಖಿತಾ ಸ್ವಾಮಿ. ಇವತ್ತು ನಮ್ಮ ಗಂಗೆ ಗೌರಿ ಸಿನಿಮಾದ ಮುಹೂರ್ತ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇರಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಾನು ಈ ಚಿತ್ರದಲ್ಲಿ ಗಂಗೆ ಪಾತ್ರನ ಮಾಡ್ತಾ ಇದ್ದೀನಿ. ಇದು ನನ್ನ ಫಸ್ಟ್ ಟೈಮ್ ಒಂದು ಮೈಥಾಲಜಿ ಸಬ್ಜೆಕ್ಟ್ ಒಪ್ಕೊಂಡಿರೋದು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಪುರುಷೋತ್ತಮ್ ಸರ್ ಅವರೇ, ಬಿಕಾಸ್ ಯೂಶಲಿ ನಾನು ಅಂದರೆ ಗ್ಲ್ಯಾಮರಸ್ ಆಗಲಿ ಡಿ ಗ್ಲ್ಯಾಮ್ ಆಗಲಿ ಎಲ್ಲ ಥರ ರೋಲ್ಸ್ ಮಾಡಿದ್ದೀನಿ, ಬಟ್ ನನ್ನ ಕೆರಿಯರಲ್ಲೇ ಇದೊಂದು ಫಸ್ಟ್ ಟೈಮ್ ನಾನು ಈ ಥರ ಒಂದು ಪಾತ್ರ ಮಾಡ್ತಾ ಇರೋದು. ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗಣೇಶ್ ರಾವ್ ಸರ್ಗೂ ಹಾಗೂ ಪುರುಷೋತ್ತಮ್ ಸರ್ಗೂ ಥ್ಯಾಂಕ್ ಯು. ಆ್ಯಂಡ್ ಯಾ, ನಿಮ್ಮೆಲ್ಲರ ಸಪೋರ್ಟ್ ಹೀಗೇ ಇರಲಿ, ಮೊದಲಿನಿಂದ ನನ್ನ ಇಲ್ಲಿವರೆಗೂ ನೀವೇ ಬೆಳೆಸಿರೋದು, ಆ್ಯಂಡ್ ನಿಮ್ಮ ಪ್ರೀತಿ ಹೀಗೇ ಇರಲಿ. ಎಲ್ಲ ಅಪ್ಕಮಿಂಗ್ ಆರ್ಟಿಸ್ಟ್ಗಳಿಗೆ ಎಲ್ಲರಿಗೂ ನಿಮ್ಮ ಸಪೋರ್ಟ್ ಬೇಕೇ ಬೇಕು, ಆ್ಯಂಡ್ ನಮ್ಮ ಚಿತ್ರಕ್ಕೆ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ, ನನ್ನ ಹೆಸರು ರಾಜ್ ಭಾಸ್ಕರ್ ಅಂತ. ಈ ಫಿಲ್ಮ್ ಮ್ಯೂಸಿಕ್ ಡೈರೆಕ್ಟ್ರು ಪುರುಷೋತ್ತಮ್ ಸರ್ ಸಬ್ಜೆಕ್ಟ್ ಹೇಳಿದ್ದಾರೆ, ಈ ಥರ ಒಂದು ನಾಲ್ಕು ಸಾಂಗ್ ಮಾಡಬೇಕು, ಇದು ಡಿಫ್ರೆಂಟ್ ಸ್ಟೋರಿಯನ್ನು ಹೇಳಿದರು. ಆದಮೇಲೆ ಇದು ಕೇಳಿದರೆ ತುಂಬ ಖುಷಿಯಾಯಿತು. ಅದು ನಾಲ್ಕು ಸಾಂಗು, ಒಂದು ಗಂಗೆ ಗೌರಿ ಡ್ಯಾನ್ಸ್ ಸಾಂಗ್ ಒಂದು ಮಾಡಿದ್ದೀನಿ, ನೆಕ್ಸ್ಟು ಎರಡು ಡ್ಯುಯೆಟ್ಟು, ಒಂದು ಸೋಲೋ ಸಾಂಗ್. ನಾಲ್ಕು ಸಾಂಗ್ ಚೆನ್ನಾಗಿ ಬಂದಿದ್ದು, ಇದು ಕೇಳಿ ನೀವು ಆಶೀರ್ವಾದ ಮಾಡಿ. ಥ್ಯಾಂಕ್ಸ್. ವೇದಿಕೆಯ ಮೇಲೆ ಇರತಕ್ಕಂಥ ಎಲ್ಲ ಹಿರಿಯರಿಗೂ ಮತ್ತು ಆತ್ಮೀಯರಿಗೂ ಹಾಗೂ ಮುಖ್ಯವಾಗಿ ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಮಿತ್ರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಗಂಗೆ ಗೌರಿ ಚಿತ್ರ ಟೈಟಲ್ ಇವತ್ತು ರಿಲೀಸ್ ಆಗಿತ್ತು. ನಮ್ಮ ಆತ್ಮೀಯರಾದ ಗಣೇಶ್ ರಾವ್ ಅವರು ನನಗೆ ಒಂದು 20-25 ದಿನಗಳ ಮುಂಚೆ ನನಗೆ ಫೋನ್ ಮಾಡಿ, ಎಸ್ಕಾಟ್ ಬಾಸ್, ನಿಮಗೊಂದು ಒಳ್ಳೆಯ ಪಾತ್ರ ನಮ್ಮ ಚಿತ್ರದಲ್ಲಿದೆ, ಶರ್ಮಾತ್ಮನ ಪಾತ್ರ ಮಾಡಬೇಕು ಅಂತ ಹೇಳಿದಾಗ ನನಗೂ ಖುಷಿ ಆಯಿತು. ಯಾಕೆಂದರೆ ನಾವು ಒಂದು 30-35 ವರ್ಷಗಳ ಹಿಂದೆ
ಕಲಾಕ್ಷೇತ್ರದಲ್ಲಿ ನಾವು ನಾಟಕಗಳನ್ನ ಪ್ರದರ್ಶನ ಮಾಡ್ತಾ ಇದ್ವಿ. ಆಗ ಸುಮಾರು ಒಂದು 5 ಬಾರಿ ರಾಜ ಸತ್ಯವ್ರತ ಎಂಬ ನಾಟಕದಲ್ಲಿ ಮುಖ್ಯವಾಗಿ ಶನಿ ಮಹಾತ್ಮನ ಪಾತ್ರ ಮಾಡಿದೆ. ಅದನ್ನಾದಂಥ ನಮ್ಮ ಮಠ ಚಿತ್ರದಲ್ಲಿ ಶನಿ ಮಹಾತ್ಮನ ಪಾತ್ರ ಮಾಡಿದೆ. ಅದಕ್ಕೆಲ್ಲ ಇನ್ಸ್ಪೈರ್ ಆಗಿ ನಮ್ಮ ಗಣೇಶ್ ಅವರು ನೀವೇ ಮಾಡಬೇಕು ಅಂತ ಹೇಳಿದರು. ನಾನು ಮೊಟ್ಟ ಮೊದಲನೇದಾಗಿ ಡೈರೆಕ್ಟ್ರು ಪುರುಷೋತ್ತಮ್ ಸರ್ ಅವರು ಹೇಳಿದರು ಪಾತ್ರ ತುಂಬ ಚೆನ್ನಾಗಿದೆ, ನೀವೇ ಮಾಡಬೇಕು, ಚೆನ್ನಾಗಿರುತ್ತೆ ಅಂತೇಳಿ. ನಾನು ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಡೈರೆಕ್ಟರ್ ಪುರುಷೋತ್ತಮ್ ಸರ್ ಅವರ ಚಿತ್ರದಲ್ಲಿ ನಟಿಸ್ತಾ ಇದ್ದೀನಿ. ಎಲ್ಲರೂ ಆಶೀರ್ವಾದ ಮಾಡಿ. ಮುಖ್ಯವಾಗಿ ಈ ಚಿತ್ರದಲ್ಲಿ ನಾನು ಪಾತ್ರ ವಹಿಸಲು ನಮ್ಮ ಡೈರೆಕ್ಟರ್ ಪುರುಷೋತ್ತಮ್ ಸರ್ ಹಾಗೂ ನನ್ನ ಆತ್ಮೀಯ ಮಿತ್ರರಾದ ಗಣೇಶ್ ಅವರವರ ಕಾರಣ. ಇವರಿಗೆ ಈ ಮೂಲಕ ತಮ್ಮ ಮುಂದೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ. ಚಿತ್ರ ಯಶಸ್ವಿಯಾಗಲಿ. ಮಾಧ್ಯಮ ಮಿತ್ರರು ಎಲ್ಲರೂ ಈ ಚಿತ್ರದ ಬಗ್ಗೆ ಒಳ್ಳೆ ಪ್ರಮೋಷನ್ಸ್ ಮಾಡಿ ಚಿತ್ರ ಯಶಸ್ವಿಯಾಗಲಿ. ಮತ್ತು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಸಿನಿಮಾನ ಸಕ್ಸಸ್ ಆಗಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.